ನಮಸ್ಕಾರ, ಡಾಕ್ಟರ್ ಅಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಉರಿ ಬೇಸಿಗೆ, ಈಗ ತಾನೇ ಉಗಾದಿ ಕಳೀತು. ಇವತ್ತು ಬೆಂಗಳೂರಿನ ಟೆಂಪರೇಚರ್ 41 ಡಿಗ್ರಿ. ಆತ್ಮೀಯರೇ, ನಾನು 1970 ಪಿ ಯು ಸಿ ಹೋದಾಗ ನ್ಯಾಷನಲ್ ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಎ ಸಿ ರೋಡ್ನ ನಡ್ಕೊಂಡು ಹೋದ ಹೆಂಗಿರ್ತಿತ್ತು. ಇವತ್ತು ನಾವು ಮನುಷ್ಯರ ಮಾಡುವ ತಪ್ಪುಗಳಿಂದ ಗ್ರೀನರಿ ಕಡಿಮೆ ಆಗಿ ಎಲ್ಲೂ ಕಾಂಕ್ರೀಟ್ ಕಾಡು ಬಂದು ಇವತ್ತಿನ ಟೆಂಪರೇಚರು. ಬಟ್ ಏನು ಮಾಡಬೇಕು, ಅಯ್ಯೋ ಆಳ ಬೇಸಿಗೆ ಅನ್ನೋದನ್ನು ಬಿಟ್ಟುಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ನಾನು ಹೇಳ್ದಂಗೆ ನೀವು ಕೇಳ್ಕೊಳ್ಳಿ ಅಷ್ಟೇ. ನಾನು ಕೋಟ್ ಹಾಕ್ದಂಗೆ ಕೋಟ್ ಹಾಕೋಬೇಡಿ ದಯವಿಟ್ಟು. ಬೇಸಿಗೆಯಲ್ಲಿ ಮಕ್ಕಳಿಗೆ ತೆಳುವಾದ ಬಟ್ಟೆ ಹಾಕಿ ಹಿರಿಯರನ್ನ ಮಕ್ಕಳನ್ನ 10 ಗಂಟೆಯಿಂದ 3 ಗಂಟೆವರೆಗೂ ಹೊರಗಡೆ ಹೋಗ್ಲಿಕ್ಕೆ ಬಿಡಬೇಡಿ. ಬಿಡಬೇಡಿ ಅಂದರೆ ಮಕ್ಕಳು ಆಟ ಆಡೋಕ್ಕೆ ಇಷ್ಟಪಡ್ತವೆ, ಹಿರಿಯರೆಲ್ಲೋ ವಾಕಿಂಗ್ ಹೋಗಕ್ಕೆ ನೋಡ್ತಾರೆ, ಬಿಡಬೇಡಿ. ಮೂರನೇದು, ದಯವಿಟ್ಟು ನೀರು ಭಾಳ ಇಂಪಾರ್ಟೆಂಟ್. ತುಂಬ ಜನಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್ ಅಂತಾರಲ್ಲ, ಲಕ್ಕಿಲಿ ನಮ್ಮ ಸೌತ್ ಇಂಡಿಯಾ ಒಳಗೆ, ಅದರೊಳಗಾಗಿ ನಮ್ಮ ಹಳೆ ಮೈಸೂರು ಜಾಗದಲ್ಲಿ ಇದಾಗೋದು ಭಾಳ ಕಡಿಮೆ. ನೀವು ಕೇಳಿರ್ತೀರಿ ಡೆಲ್ಲಿ ಒಳಗೆ ಬಿಸಿಲಿನ ಬೇಗೆಯಿಂದ 50 ಜನ ಸತ್ತೋದ್ರು ಅಂತ. ನಾನು MBBS ಮಾಡಿದ ಬಳ್ಳಾರಿ ಒಳಗೆ 46 ಡಿಗ್ರಿವರೆಗೂ ಟೆಂಪ್ರೇಚರ್ ಹೋಗೋದು. ಸೊ ಬೆಂಗಳೂರಿನ 41 ನಿಮ್ಗೆ ಅತಿ ಅನಿಸಿದರೆ ಅದನ್ನು ಬದುಕೋದು ಕಲೀರಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀರು ಜಾಸ್ತಿ ಕುಡೀರಿ, ಆಹಾರ ಕೂಡ. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಭಾಳ ಇಂಪಾರ್ಟೆಂಟು. ನೀವು ಬೇಸಿಗೆಯಲ್ಲಿ ನೋಡಿ, ಊರ ಹಬ್ಬಗಳು ಜಾಸ್ತಿ, ಅಣ್ಣಮ್ಮನ ಜಾತ್ರೆ, ಈ ರೀತಿ ಬೀಗರೂಟ, ಒಂದು ಮಣ ಅರ್ಧ ಅರ್ಧ KG ನಾನ್ ವೆಜಿಟೇರಿಯನ್ ಆಗ್ತಾರೆ, ದಯವಿಟ್ಟು ತಿನ್ನಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನ್ ವೆಜಿಟೇರಿಯನ್ ತೊಗೊಳ್ಳಿ. ನೀವು ಸೊಪ್ಪು ತರಕಾರಿಗಳು ತಿನ್ನಿ, ನೀರುಗಳು ಜಾಸ್ತಿ ಕುಡಿರಿ, ಇದು ಭಾಳ ಇಂಪಾರ್ಟೆಂಟು. ಸೀಸನಲ್ ಫ್ರೂಟ್, ಕರ್ಬೂಜದ ಹಣ್ಣು, ಗಾಡ್ ಈಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟ್. ಕರ್ಬೂಜದ ಹಣ್ಣು, ನೀವು ಕಲ್ಲಂಗಡಿ ಹಣ್ಣು, ಎಳೆನಿಂಗು, ತಾಟಿನಿಂಗು ಆ್ಯಂಡ್ ಎಳನೀರು. ದಯವಿಟ್ಟು ರೋಡ್ ಸೈಡ್ ತಿನ್ನೋರು ಆದಷ್ಟು ಕೂಡ ಓಪನ್. ನಾನು ರೋಡ್ ಸೈಡ್ ವ್ಯಾಪಾರದಸ್ತರಿಗೂ ಕೂಡ ನೀವು ಬದುಕಬೇಕು, ನಮ್ಗೆ ಆಸೆ. ಆದರೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂದರೆ ನೊಣಗಳು ಬಂದು ನಿಮ್ಮ ಕಟ್ ಫ್ರೂಟ್ ಮೇಲೆ, ನೀವಿಟ್ಟ ಮಿಠಾಯಿ ಮೇಲೆ ಕೂತ್ಕೊಳ್ದಂಗೆ ನೀವಿಟ್ಟ. ಆ್ಯಂಡ್ ಜನಗಳಲ್ಲಿ ಒಂದು ಮನವಿ, ಏರೇಟೆಡ್ ಡ್ರಿಂಕ್ಸ್ ಕುಡಿಬೇಡಿ, ದಾರಿಯಲ್ಲಿರೋ ಮಜ್ಜಿಗೆ ಕುಡಿಬೇಡಿ. ನೀವು ಮಜ್ಜಿಗೆ ಕುಡಿಬೇಕು ಅಂದರೆ ನಿಮ್ಮ ಮನೆಯಲ್ಲಿರೋ ಮಜ್ಜಿಗೆ ಕುಡೀರಿ. ಯಾಕಂದರೆ ನೀವೆಲ್ಲರಲ್ಲೂ ಕೂಡ ಬೇಸಿಗೆಯ ಕಾಯಿಲೆ ಅಂದರೆ ಕಾಲ್ರಾ, ಟೈಫಾಯ್ಡು, ಜಾಂಡಿಸು. ಕಾಲ್ರಾ ಬರೋದು ಬ್ಯಾಕ್ಟೀರಿಯಿಂದ, ಕಂಟಾಮಿನೇಟೆಡ್ ವಾಟರ್. ಹಳ್ಳಿ ಕಡೆಯವರಿಗೆ ಕೊನೆಯದ, ನಾನು ಹಳ್ಳಿ ಒಬ್ಬ ಹಳ್ಳಿ ರೈತನ ಮಗನಾಗಿ ಹೇಳ್ತಿದ್ದೀನಿ, ನಿಮ್ಮಲ್ಲಿ ಎ ಸಿ ಇಲ್ದಿರೆ ತಲೆ ಕೆಡಿಸ್ಕೋಬೇಡಿ. ದೇವರು ಎ ಸಿ ಕೊಟ್ಟಿದ್ದಾನೆ. ನಿಮ್ಮ ಮನೆಯ ಸುತ್ತು ಹೊಂಗೆ ಮರ ಬೆಳೆಸಿ, ಹೊಂಗೆಯ ಮರದ ಕೆಳಗಡೆ ನೀವು ಮಲ್ಕೊಂಡ್ರೆ ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ದಯವಿಟ್ಟು ಎದೆಗುಂದಬೇಡಿ, ಎಲ್ಲೋ ಒಂದು ಕಡೆ ನೀರನ್ನು ಕಾಯಿಸಿ ಆರಿಸಿ ಕುಡಿರಿ. ಇದು ನನ್ನ ಸಲಹೆ, ಬೇಸಿಗೆಯನ್ನು ಈ ರೀತಿ ನೀವು ಫೇಸ್ ಮಾಡಿ. ಥ್ಯಾಂಕ್ ಯು. ಬೀಟ್ಲೆಸ್ ಕರ್ನಾಟಕ.